ಚಿತ್ರರಂಗದಲ್ಲಿ ಇಪ್ಪತ್ತೈದು ವರ್ಷ ಪೂರೈಸಿದಕ್ಕಾಗಿ ಆಯೋಜಿಸಲಾಗಿದ್ದ ಬೆಳ್ಳಿ ಪರ್ವ ಡಿ ಟ್ವೆಂಟಿ ಫೈವ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಟ ದರ್ಶನ್ ವಿವಾದಗಳ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದರು ನಟ ದರ್ಶನ್ ರವರು ಬೆಳ್ಳಿ ಪರ್ವ ಅಂದರೆ ಡಿ ಟ್ವೆಂಟಿ ಫೈವ್ ಸಮಾರಂಭದಲ್ಲಿ ಹೀಗೆ ಮಾತನಾಡಿದ್ದಾರೆ ಹಳೆಯ ಘಟನೆಗಳು ಚಿತ್ರರಂಗದ ಆರಂಭದ ದಿನಗಳು ಸೇರಿ ಇತ್ತೀಚಿನ ಕೆಲ ವಿವಾದಗಳ ಬಗ್ಗೆಯೂ ದರ್ಶನ್ ಮಾತನಾಡಿದರು ಮೊದಲು ಅವಮಾನಗಳೇ ಸಿಗೋದು ಆಮೇಲೆ ಸನ್ಮಾನ ಸಿಗೋದು ಚಪ್ಪಲಿಯಲ್ಲಿ ಹೊಡೆದರೂ ಪರವಾಗಿಲ್ಲ ಹೊಡೀರಿ ಹೂವು ಹಾಕಿಸಿಕೊಳ್ಳುವಾಗಲೂ ಅಷ್ಟೇ ಹೆಮ್ಮೆಯಿಂದ ಹಾಕಿಸಿಕೊಳ್ಳಲ್ವಾ ಹಾಗೆ ಅದನ್ನೂ ಅದೇ ರೀತಿ ಸ್ವೀಕರಿಸೋಣ ನನ್ನಷ್ಟು ಕಾಂಟ್ರವರ್ಸಿ ಬೇರಾರೂ ಮಾಡಿಕೊಂಡಿಲ್ಲ ನಾನು ಬ್ಯಾಡ್ ಬಾಯ್ ಎಂದು ದರ್ಶನ್ ಹೇಳಿಕೊಂಡರು ಈ ನಡುವೆ ಕೆಲಸದ ವಿಚಾರವನ್ನು ರವರು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಎಂಬುದಕ್ಕೆ ಅವರು ನೀಡಿದ ಉತ್ತರ ಹೀಗಿದೆ ಚಿತ್ರರಂಗ ರಾಜಕೀಯ ಬಿಸಿನೆಸ್ ಯಾವುದೇ ಆಗಿರಲಿ ಶ್ರಮ ಹಾಕಲೇಬೇಕು ನನಗೆ ನನ್ನ ಕೆಲಸ ನನ್ನ ನಿರ್ಮಾಪಕರಷ್ಟೇ ಇಂಪಾರ್ಟೆಂಟ್ ಕೆಲಸದ ವಿಚಾರದಲ್ಲಿ ಫ್ಯಾಮಿಲಿ ಎಲ್ಲವನ್ನು ಬದಿಗಿಟ್ಟು ಇದಕ್ಕೆ ನಿಲ್ತೀನಿ ನನಗೆ ಸಿನಿಮಾ ಆ ಸಿನಿಮಾ ಪ್ರೀತಿಸುವ ನನ್ನ ಸೆಲೆಬ್ರಿಟಿಗಳಷ್ಟೇ ನನಗೆ ಮುಖ್ಯ ಬೇರೆ ಯಾವುದರ ಬಗ್ಗೆಯೂ ನಾನು ತಲೆ ಕೆಡಿಸಿಕೊಳ್ಳಲ್ಲ ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ನಾನಾ ಯಾಕೆ ತಲೆ ಕೆಡಿಸಿಕೊಂಡು ಕೂತ್ಕೊಳ್ಳಿ ಹೋಗ್ರಯ್ಯ ನನಗೆ ನನ್ನ ಸಿನಿಮಾ ನನ್ನ ಮೇಲೆ ದುಡ್ಡು ಹಾಕಿದ ನಿರ್ಮಾಪಕರು ನಿರ್ದೇಶಕರು ಅವರಿಗಷ್ಟೇ ನಾನು ಸೀಮಿತ ಪವಿತ್ರ ಗೌಡ ಮತ್ತು ಪತ್ನಿ ವಿಜಯಲಕ್ಷ್ಮಿ ಅವರ ಬಗ್ಗೆಯೂ ಪರೋಕ್ಷವಾಗಿಯೇ ಮಾತನಾಡಿದ್ದಾರೆ ಇದೆಲ್ಲದಕ್ಕೂ ನಾನೇಕೆ ತಲೆ ಕೆಡಿಸಿಕೊಳ್ಳಲಿ ಹೌದೋ ಅಲ್ವೋ ಇಲ್ಲ ಅಂದರೆ ಇಪ್ಪತ್ತೈದು ವರ್ಷ ಇಲ್ಲಿಯವರೆಗೂ ಬರೋಕೆ ಆಗ್ತಿರಲಿಲ್ಲ ನಾನು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋ ಕೆಲಸ ಇದು ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ನಾನ್ಯಾಕೆ ತಲೆ ಕೆಡಿಸಿಕೊಳ್ಳಲಿ ಎಂದಿದ್ದಾರೆ ನಟ ದರ್ಶನ್ರವರು ಈ ಮೂಲಕ ಇತ್ತೀಚಿನ ಕೆಲ ದಿನಗಳಿಂದ ಶೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವೆ ಸಮರವೇ ನಡೆದಿತ್ತು ಇದೀಗ ಇದೇ ಜಗಳದ ಬಗ್ಗೆ ಪರೋಕ್ಷವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ ದರ್ಶನ್ರವರು